ನಮಸ್ಕಾರ. ಓಕೆ, ಇಲ್ಲಿ ಮಾಡಿರುವಂತ ಒಂದು ಈ ಇದು ಏನಿದು ಆಕೃತಿ? ಗಲಗ ಅಂತ. ಇದು ಗಲಗ ಅಂತಾರ? ಓಹೋ, ಇದ್ರೊಳಗಡೆ ಏನು ಭತ್ತವನ್ನು ತುಂಬುತ್ತಾರ? ಓಹೋ, ಇದನ್ನ ಹೇಗೆ ಒಳಗಡೆ ಹೇಗೆ ಸೇರ್ಕೊಳ್ಳುತ್ತೆ ಭತ್ತ ಆಗಿದ್ರೆ ಇದ್ರೊಳಗಡೆ? ಮಿಡ್ಲಲ್ಲಿ ಸೇರ್ಕೊಳ್ತದೆ. ಇದನ್ನು ಅಡ್ಡ ಹಿಡಿದು. ಓಹೋ, ಬರಬಾರ್ದು. ಓಹೋ, ಫುಲ್ಲು. ಓಹೋ, ಮೇಲ್ಗಡೆಯಿಂದ ಕ್ಯಾಪಿಂಗ್ ಇದು. ಓಹೋ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಲ್ಲ, ಇವಾಗ ಇದನ್ನ ಮಂಗಳೂರು ಕಡೆ ಎಲ್ಲ ಬಳಸ್ತಾರ, ಮಾಡ್ತಾರ? ಇಲ್ಲ, ಇದು ಹಳ್ಳಿ ಕಡೆ ಜಾಸ್ತಿ. ಓಹೋ, ಜಾಸ್ತಿ ಹಳ್ಳಿ ಕಡೆ. ಕಾರ್ಕಳ, ಬಿದ್ರೆ, ಬೆಳ್ಮ, ಹಾಗೆ ದೂರ ದೂರ ಹಳ್ಳಿ ಶೈಲಿ. ಓಹೋ, ಇದು ನಮ್ಮ ಇದು ಸಿಟಿಗೆ ಎಲ್ಲ ಇಲ್ಲ, ಸಿಟಿಲೆಲ್ಲ ಮಾಡೋದಿಲ್ಲಲ್ಲ. ಅಲ್ಲ, ಇದನ್ನ ಇವಾಗ ಮಳೆಯಿಂದ ಬಚಾವ್ ಮಾಡ್ಕೊಳ್ಳೋಕೆ ಕಷ್ಟ ಅಲ್ವಾ ಈ ತರ ಆದ್ರೆ? ಇಲ್ಲ, ಮಳೆಯಿಂದ ಏನಾಗುದಿಲ್ಲ. ಇದು ಮಾತ್ರ ಚಂಡೆ ಒಳಗೆ ಏನಾಗುದಿಲ್ಲ, ಒಳಗೆ ನೀರು ಹೋಗೋದಿಲ್ವಾ? ಹಾ ಹಾ ಹಾ, ಹಂಚಿನಾಗೆ ನಮ್ಮ ಮಾಡಿರ್ತದಲ್ಲ. ಓಹೋ, ಆ ರೀತಿ ಮಾಡ್ತಾರೆ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು. ನಾಟ ಸಂಗ್ರಹಾಲಯ ನೋಡಿ, ಮರದ ಪೀಸ್ಗಳು ಅಥವಾ ಒಂದು ಮರವನ್ನು ಅರಣ್ಯದಲ್ಲಿ ಸರ್ಕಾರದ ಕಡೆಯಿಂದ ಏನು ಕಟ್ ಮಾಡ್ತಾರಲ್ವ, ಅದನ್ನು ಎಲ್ಲಿ ಸಂಗ್ರಹಿಸಿಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಅದೇನು ಅಧಿಕಾರಿಗಳ ಮನೆಗೆ ಹೋಗುತ್ತಾ ಅಥವಾ ಉರುವಲಿಗೆ ಹೋಗುತ್ತಾ, ಹೇಗೆ ಎಲ್ಲಿ ಬಳಸ್ತಾರೆ ಅಂತ? ಅದು ಹಾಗಲ್ಲ ಆ್ಯಕ್ಚುಲಿ, ಅದಕ್ಕೆ ಒಂದು ಸಂಗ್ರಹಾಲಯ ಅಂತ ಒಂದು ಇರುತ್ತಂತೆ. ಆ ಒಂದು ಸಂಗ್ರಹಾಲಯದಲ್ಲಿ ಅದನ್ನು ಇಡುವಂಥದ್ದು ನೋಡಿ. ಇಲ್ಲಿ ಬೇರೆ ಬೇರೆ ಒಂದು ಜಾತಿಯ ಹೆಸರುಗಳನ್ನು ಮತ್ತು ಬೇರೆ ಬೇರೆ ಜಾತಿಯ ಮರದ ಹೆಸರುಗಳನ್ನು ಕೋಟ್ ಮಾಡಿಬಿಟ್ಟು ಅಲ್ಲಿ ಅದನ್ನು ಸಂಗ್ರಹ ಮಾಡ್ತಾರಂತೆ. ಈ ರೀತಿಯಲ್ಲಿ ನೋಡಿಲ್ಲಿ ಹೇಗೆ ಅದನ್ನು ಆ ಕಡೆ ಈ ಕಡೆ ಅದು ಹರಡಿ ಬೀಳಬಾರ್ದು ಅಂತ ಸೈಡಲ್ಲಿ ಅದನ್ನು ಸಪೋರ್ಟಿಗೆ ಅಂತ ಕೊಟ್ಟಿರ್ತಾರೆ. ಹಾಗೆ ಬೇರೆ ಬೇರೆ ಮರದ ದಿಮ್ಮಿಗಳು, ಮರದ ತುಂಡುಗಳು ಈ ಒಂದು ಸಂಗ್ರಹಾಲಯದಲ್ಲಿ ಇರುತ್ತಂತೆ. ಇದು ಈ ಥರ ಒಂದು ಕಚೇರಿ ಇರುತ್ತೆ, ಅದು ಆ ಕಚೇರಿ ಒಳಗಡೆ ಈ ಥರ ಕಾಣಿಸುತ್ತೆ ಅಂತ ಅವರು ಮಾಡೆಲಲ್ಲಿ ತೋರಿಸಿದ್ದಾರೆ. ಮತ್ತು ಪೀಸಸ್ಗಳು ಕೂಡ ಅದರ ಸೈಜ್ಗಳನ್ನು ಕೂಡ ಅದರಲ್ಲಿ ಬರೆದಿದ್ದಾರೆ. ಹಾಗೇ ಇದಕ್ಕೆ ಒಬ್ಬರು ಅಧಿಕಾರಿಯನ್ನು ನೇಮಿಸಿರ್ತಾರಂತೆ. ಅದಕ್ಕೆ ತಕ್ಕಂತೆ ಕೆಲವೊಂದು ಜಾಗಗಳಲ್ಲಿ ಮರಗಳನ್ನು ತೆಗಿಬೇಕಾಗತ್ತೆ ರಸ್ತೆ ಮಾಡುವಾಗ ಅಥವಾ ಇನ್ನೇನೋ ಒಂದು ಉದ್ದೇಶದಿಂದ ಮಾಡುವಾಗ ಅದಕ್ಕೆ ಬೇಕಾದ ಒಂದು ಸಲಕರಣೆಗಳನ್ನು ಕೂಡ ಸರ್ಕಾರ ಇಟ್ಕೊಂಡಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಈ ಥರದ ಒಂದು ಸುತ್ತಲೂ ಭದ್ರತೆ ಇರುವಂಥದ್ದು, ಯಾರೂ ಕಳ್ಳತನ ಮಾಡದೇ ಇರಲಿ ಅಂತ ಈ ಒಂದು ಸಂಗ್ರಹಾಲಯದಲ್ಲಿ ಇಟ್ಟಿರ್ತಾರೆ. ಹಾಗೆಯೇ ಇದನ್ನು ಯಾರ್ಯಾರು ಫಲಾನುಭವಿಗಳಿರ್ತಾರಲ್ಲ, ಯಾರಿಗೂ ಮರ ಬೇಕಾಗಿರುತ್ತೆ ಅಥವಾ ಅದನ್ನು ಬಳಸಬೇಕು ಅಂತಂದರೆ ಇಲ್ಲಿ ಬಂದು ಅದರ ಒಂದು ಸೈಜನ್ನು ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಅದಕ್ಕೆ ಪ್ರೈಸನ್ನು ಕೊಟ್ಟು ತಗೊಂಡೋಗುವಂಥದ್ದು. ಅದಕ್ಕೆ ಸರ್ಕಾರದ ಕಡೆಯಿಂದ ಮಾರಾಟದ ವ್ಯವಸ್ಥೆನೂ ಕೂಡ ಇರುತ್ತಂತೆ. ಕೆಲವೊಂದು ಉಪಕರಣಗಳನ್ನು ಮಾಡಿಸುವಾಗ ಅದಕ್ಕೆ ಅಧಿಕೃತವಾಗಿ ಇದಕ್ಕೆ ಬಿಲ್ಲು ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲಿ ತೆಗೆದುಕೊಂಡಂತಹ ಒಂದು ಕಟ್ಟಿಗೆ ಏನಿರುತ್ತಲ್ಲ ಅದು ಕಾನೂನಿನ ವಿಚಾರದಲ್ಲಿ ನೋಡಿದಾಗ ಅದು ಅನಧಿಕೃತ ಅಂತ ಕರೆಸ್ಕೊಳ್ಳೋದಿಲ್ಲ. ಹಾಗಾಗಿ ಚೆಕ್ ಪೋಸ್ಟ್ಗಳಲ್ಲಿ ಮತ್ತು ಉಳಿದ ಜಾಗಗಳಲ್ಲಿ ಅದನ್ನು ಹಿಡಿಯಲ್ಲ. ಹಾಗಾಗಿ ಇಂಥ ಒಂದು ಜಾಗದಿಂದನೇ ಹೆಚ್ಚಾಗಿ ಜನರುಗಳು ಅಧಿಕೃತವಾಗಿ ಮಾಲುಗಳು ಅಥವಾ ಮರದ ತುಂಡುಗಳು ಬೇಕಂದರೆ ತೆಗೆದುಕೊಂಡು ಹೋಗುವಂಥದ್ದು. ಈ ಒಂದು ಮಾಡೆಲ್ನಲ್ಲಿ ಈ ಒಂದು ಕರೆಂಟ್ ತಂತಿಯನ್ನು ಕೂಡ ತೋರಿಸಿದ್ದಾರೆ. ಕಾರಣ ಅಂದರೆ ಇದಕ್ಕೆ ಕರೆಂಟ್ ಬಿಟ್ಟಿಲ್ಲ ಅಂದರೆ ಈ ಒಂದು ಸಂಗ್ರಹಾಲಯ ಆ್ಯಕ್ಚುಲಿ ಕಳ್ಳರಿಂದನೂ ಕೂಡ ಬಚ ಮಾಡಿಸ್ಬೇಕಲ್ವಾ. ಬಹಳ ಬೆಲೆ ಮಾಡುವಂತಹ ಮರಗಳು ಕೂಡ ಇರುತ್ತೆ, ಗಂಧ ಇರ್ಬೋದು, ತೇಗ ಇರ್ಬೋದು, ಹಲಸು ಇರ್ಬೋದು. ಹಾಗಾಗಿ ಕಳ್ಳತನ ಆಗದೇ ಇರಲಿ ಅಂತ ಅದಕ್ಕೆ ಈ ಒಂದು ವಿದ್ಯುತ್ತಿನ ಒಂದು ಭದ್ರತೆ ಕೂಡ ಇಟ್ಟಿರ್ತಾರೆ ಅನ್ನೋದು ಈ ಒಂದು ಮಾಡೆಲ್ನಲ್ಲಿ ತೋರಿಸಿರುವಂಥದ್ದು. ಆದಷ್ಟು ಮರಗಳ ನಾಶ ಆಗದೇ ಇರಲಿ, ಈ ಒಂದು ಸಂಗ್ರಹಾಲಯದಲ್ಲಿ ಹೆಚ್ಚೆಚ್ಚು ಮರಗಳು ಶೇಖರಣೆ ಆಗದೇ ಇರಲಿ ಅನ್ನೋದು ನಮ್ಮ ಉದ್ದೇಶ. ಈ ಒಂದು ಮಾಡೆಲ್ ಮಾಡಿದ್ದವರಿಗೆ ಒಂದು ಧನ್ಯವಾದನ ತಿಳಿಸ್ತಾ ಈ ಒಂದು ಸಮಯಕ್ಕೆ ಬಾಯ್ ಅಂತ ಹೇಳೋಣ.